ಚಿತ್ರನಟ ದೊಡ್ಡಣ್ಣ ಅಸ್ವಸ್ಥರಾಗಿದ್ದಾರೆ. ಅವರನ್ನು ರಾಯಚೂರಿನ ಶಕ್ತಿನಗರದ ಕೆಪಿಸಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ರಾಯಚೂರು ಸಮೀಪದ ದೇವಸುಗೂರಿನಲ್ಲಿರುವ ಸುಗುರೇಶ್ವರ ದೇವಸ್ಥಾನಕ್ಕೆ ನಟ ದೊಡ್ಡಣ್ಣ ಅವರು ಬಂದಿದ್ದರು. ಚಳಿ ಜ್ವರದಿಂದ ಬಳಲ್ತಾ ಇದ್ದ ನಟ ದೊಡ್ಡಣ್ಣ ತಾವು ಉಳಿದುಕೊಂಡಿದ್ದ ವಸತಿ ಗೃಹದ ಬಾತ್ರೂಮ್ನಲ್ಲಿ ಕುಸಿದು ಬಿದ್ದಿದ್ದರು. ಕೂಡಲೇ ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಯಿತು. ಸದ್ಯ ದೊಡ್ಡಣ್ಣ ಚೇತರಿಸಿಕೊಳ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ವಿಜಯ್ ಅವರಿಂದ. ವಿಜಯ್, ಸದ್ಯ ದೊಡ್ಡಣ್ಣ ಅವರ ಆರೋಗ್ಯ ಹೇಗಿದೆ, ಏನಾಗಿತ್ತು ಅವ್ರಿಗೆ? ಖಂಡಿತವಾಗಿ ಅರವಿಂದ್, ಏನು ಚಿತ್ರನಟ ದೊಡ್ಡಣ್ಣ ಅವರ ಆರೋಗ್ಯದಲ್ಲಿ ಈಗಲೂ ಕೂಡ ಏನು ಏರುಪೇರು ಕಾಣಿಸ್ಕೊಂಡಿದೆ. ಹೀಗಾಗಿ ಶಕ್ತಿನಗರದ ಏನು ಶಕ್ತಿ ಒಂದು ವಸತಿ ಗೃಹದಲ್ಲಿ ತಂಗಿದ್ದಂತ ದೊಡ್ಡಣ್ಣ ಅವ್ರನ್ನ ಈಗ ತಾನೇ ಏನೊಂದು ಆಂಬುಲೆನ್ಸ್ ಮೂಲಕ ಬೆಂಗಳೂರಿಗೆ ಈಗಾಗಲೇ ಏನು ಕರ್ಕೊಂಡು ಹೋಗ್ಲಾಗ್ತಾ ಇದೆ. ಅವರು ಏನು ನಿನ್ನೆಯಿಂದ ಕೂಡ ರಾಯಚೂರಿನಲ್ಲಿ ಇದ್ರು ಎನ್ನಲಾಗ್ತಿದ್ದು. ಏನು ರಾಯಚೂರಿನ ದೇವಸೂಗುರಿನ ಸುಗುರೇಶ್ವರ ದೇವಸ್ಥಾನ ಏನಿದೆ ಅದು ಅವರ ಮನೆ ದೇವರು ಅನ್ನುವಂಥದ್ದು. ಹೀಗಾಗಿ ಶ್ರಾವಣ ಸೋಮವಾರ ಇನ್ನೇ ಅವರು ಒಂದು ವಿಶೇಷ ಪೂಜೆಗಾಗಿ ರಾಯಚೂರಿನ ದೇವಸುಗುರಿಗೆ ಅವ್ರು ಬಂದಿದ್ರು. ನಿನ್ನೆ ಕೂಡ ಅವರ ಒಂದು ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿನ ಏರುಪೇರು ಕಂಡಿತ್ತು ಮತ್ತು ಲೋ ಬಿ ಪಿಯಿಂದಾಗಿ ಅವರು ಬಾತ್ರೂಮ್ನಲ್ಲಿ ಕುಸಿದು ಬಿದ್ದಿದ್ರು ಅನ್ನುವಂಥದ್ದು. ಇವತ್ತು ಬೆಳಿಗ್ಗೆ ಶಕ್ತಿನಗರದ ಏನು KPC ಜನರಲ್ ಹಾಸ್ಪಿಟಲ್ ಇದೆ, ಅಲ್ಲಿ ಅವ್ರನ್ನ ಅಡ್ಮಿಟ್ ಮಾಡಲಾಗಿತ್ತು. ಒಂದು 45 ನಿಮಿಷದ ಕಾಲ ಅವರು ಅಲ್ಲೇ ಚಿಕಿತ್ಸೆಯನ್ನ ಪಡೆದು ಮತ್ತು ಏನು ಶಕ್ತಿನಗರದ ಗೆಸ್ಟ್ ಹೌಸ್ ಅಲ್ಲಿ ಅವರು ತಂಗಿದ್ರು. ಈಗ ಮತ್ತೆ ಆರೋಗ್ಯದಲ್ಲಿ ಹೆಚ್ಚು ಕಡಿಮೆ ಆಗಿರೋದ್ರಿಂದ ಅವ್ರನ್ನ ಕೂಡಲೇ ಆಂಬುಲೆನ್ಸ್ ನಲ್ಲಿ ಈಗ ಬೆಂಗಳೂರಿಗೆ ರವಾನಿಸಿರುವಂತದ್ದು. ಅರವಿಂದ್, ಓಕೆ ವಿಜಯ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಚಿತ್ರನಟ ದೊಡ್ಡಣ್ಣ ಅಸ್ವಸ್ಥರಾಗಿದ್ದು ಅವರನ್ನ ರಾಯಚೂರಿನ ಶಕ್ತಿನಗರದ KPC ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ರಾಯಚೂರು ಸಮೀಪದ ದೇವಸುಗೂರಿನಲ್ಲಿರುವ ಸುಗುರೇಶ್ವರ ದೇವಸ್ಥಾನಕ್ಕೆ ನಟ ದೊಡ್ಡಣ್ಣ ಬಂದಿದ್ದರು. ಚಳಿ ಜ್ವರದಿಂದ ಬಳಲ್ತಾ ಇದ್ದರು ನಟ ದೊಡ್ಡಣ್ಣ ಅವರು. ಜೊತೆಗೆ ಅವರಿಗೆ ಲೋ ಬಿ ಪಿ ಕೂಡ ಇತ್ತು ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಅವರು ಉಳಿದುಕೊಂಡಿದ್ದ ವಸತಿ ಗೃಹದ ಬಾತ್ರೂಮ್ನಲ್ಲಿ ಅವರು ಕುಸಿದು ಬಿದ್ದಿದ್ರಂತೆ. ಕೂಡಲೇ ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಸದ್ಯಕ್ಕೆ ದೊಡ್ಡಣ್ಣ ಅವರಿಗೆ KPC ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಟ್ಟು ಹೆಚ್ಚಿನ ಚಿಕಿತ್ಸೆಗಾಗಿ ಅವರನ್ನು ಬೆಂಗಳೂರಿಗೆ ರವಾನೆ ಮಾಡಲಾಗ್ತಾ ಇದೆ ಅಂತಕ್ಕಂಥ ಮಾಹಿತಿ ಕೂಡ ನಮಗೆ ಲಭ್ಯವಾಗ್ತಾ ಇದೆ. ಲೋ ಬಿ ಪಿಯಿಂದಾಗಿ ಬಾತ್ರೂಮ್ನಲ್ಲಿ ಚಿತ್ರನಟ ದೊಡ್ಡಣ್ಣ ಕುಸಿದು ಬಿದ್ದಿದ್ದರು. ಈಗ ಅವರಿಗೆ ಒಂದು ಹಂತದ ಪ್ರಾಥಮಿಕ ಚಿಕಿತ್ಸೆಯನ್ನು ಕೊಟ್ಟು ಹೆಚ್ಚಿನ ಚಿಕಿತ್ಸೆಗಾಗಿ ಅವರನ್ನು ಬೆಂಗಳೂರಿಗೆ ರವಾನೆ ಮಾಡಲಾಗ್ತಾ ಇದೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ವಿಜಯ್ ಅವರಿಂದ. ಎಸ್ ವಿಜಯ್, ನೀವು ಆಗಲೇ ಹೇಳ್ತಾ ಇದ್ರಿ, ಡಾಕ್ಟರ್ ಏನ್ ಹೇಳ್ತಾರೆ ಸದ್ಯಕ್ಕೆ ದೊಡ್ಡಣ್ಣ ಅವರ ಕಂಡೀಷನ್ ಬಗ್ಗೆ ಡಾಕ್ಟರ್ ಏನ್ ಹೇಳ್ತಾರೆ? ಖಂಡಿತವಾಗಿ ಏನು KPC ಆಸ್ಪತ್ರೆ ಏನು ರಮೇಶ್ ಜಗ್ಲಿ ಅನ್ನುವಂತ ವೈದ್ಯರು ದೊಡ್ಡಣ್ಣ ಅವರಿಗೆ ಚಿಕಿತ್ಸೆಯನ್ನ ಕೊಟ್ಟಿರುವಂತದ್ದು. ಅವರು ಏನ್ ಆಗಿದ್ ಲೋ ಬಿ ಪಿ ಅನ್ನೋದನ್ನ ಮಾತ್ರ ಹೇಳ್ತಾ ಇದಾರೆ ಹೊರತಾಗಿ ಹೆಚ್ಚಿನ ಮಾಹಿತಿಯನ್ನ ವೈದ್ಯರು ಕೂಡ. ಆದ್ರೆ ಏನು 2 ದಿನದಿಂದ ಏನು ರಾಯಚೂರಿಗೆ ಬಂದಂತ ದೊಡ್ಡಣ್ಣ ಅವರು ಬೆಳಗ್ಗೆ ಎಲ್ಲ ಚೆನ್ನಾಗಿ ಇದ್ರು ಅನ್ನುವಂತ ಮಾತನ್ನ ಹೇಳ್ತಾ ಇದಾರೆ. ಅವ್ರಿಗೆ ಸ್ವಲ್ಪ ಮಟ್ಟದ ಚಳಿ ಜ್ವರ ಇತ್ತು, ಆದ್ರೆ ಅವ್ರು ಏನ್ ತಂಗಿದ್ದಂತ ಒಂದು ವಸತಿ ಗೃಹದಲ್ಲಿ ಏನು ಇದ್ದಕ್ಕಿದ್ದ ಹಾಗೆ ಲೋ ಬಿ ಪಿ ಕಾಣಿಸ್ಕೊಂಡು ಕುಸ್ತು ಬಿದ್ರು ಬಾತ್ರೂಮ್ ಅಲ್ಲಿ. ಆಗ ಅವ್ರನ್ನ ಕೂಡ್ಲೆ ಅಲ್ಲಿ ಪಕ್ಕದಲ್ಲೇ ಇರ್ತಕ್ಕಂತ KPC ಆಸ್ಪತ್ರೆಗೆ ದಾಖಲನ್ನ ಮಾಡಿ ಅಲ್ಲಿ ಚಿಕಿತ್ಸೆಯನ್ನ ಕೊಡಿಸಲಾಯಿತು. ಆದ್ರೆ ಅಷ್ಟಕ್ಕೆ ಏನು ಅವರು ಆರೋಗ್ಯದಲ್ಲಿ ಅಂತಹ ಒಂದು ಚೇತರಿಕೆ ಕಾಣಿಸ್ಲಿಲ್ಲ. ಹಾಗಾಗಿ ಅವರನ್ನ ಏನು ಬೆಂಗಳೂರಿಗೆ ಕೂಡಲೇ ದಾಖಲಿಸಬೇಕು ಅನ್ನುವಂಥದ್ದು. ಏನು ದೊಡ್ಡಣ್ಣ ಅವರು ಇವತ್ತು ಕೂಡ ಸಾಯಂಕಾಲ ಪುನಃ ದೇವಸ್ಥಾನಕ್ಕೆ ಬಂದು ವಿಶೇಷ ಪೂಜೆಯನ್ನ ಸಲ್ಲಿಸುವವರು ಇದ್ರು. ಹೀಗಾಗಿ ಅವರು ತಮ್ಮ ಪತ್ನಿ ಮತ್ತು ಅವರ ಏನು ಮಕ್ಕಳೊಂದಿಗೆ ಅವರು ದೇವಸ್ಥಾನಕ್ಕೆ ಆಗಮಿಸಿದ್ರು. ಆದ್ರೆ ಆರೋಗ್ಯದಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಒಂದು ಏರುಪೇರು ಆಗಿದ್ರಿಂದ ಅಂದ್ರೆ ಅವ್ರಿಗೆ ಓಡಾಡ್ಲಿಕ್ಕೂ ಕೂಡ ಆಗದಂತ ಒಂದು ಸ್ಥಿತಿ ಉಂಟಾಗಿದ್ರಿಂದ ಅವ್ರನ್ನ ಆಂಬುಲೆನ್ಸ್ ಅಲ್ಲಿ ಕೂಡಲೇ ಏನು ಬೆಂಗಳೂರಿಗೆ ಈಗ ರವಾನಿಸಿರುವಂತದ್ದು. ಅರವಿಂದ್, ಈಗಾಗಲೇ ಏನು ನಮ್ಗೆ ಗೊತ್ತಾಗಿರುವಂತ ಮಾಹಿತಿ ಪ್ರಕಾರ ಅವರು ಏನು ಮೊದಲು ಹೇಗಿದ್ರು ದೊಡ್ಡಣ್ಣ ಅವರು ಈಗ ನೋಡ್ಲಿಕ್ಕೆ ಆ ತರ ಖಂಡಿತಲ್ಲ. ಯಾಕಂತ ಹೇಳಿದ್ರೆ ನಾವು ದೊಡ್ಡಣ್ಣ ಅಂದ್ರೆ ಏನು ಒಂದು ತುಂಬಾ ಏನು ದಪ್ಪಾಗಿರುವಂತ ವ್ಯಕ್ತಿ ಅಂತ ನಾವು ಕಾಣ್ತಾ ಇದೀವ ಏನು ಚಿತ್ರನಟ ದೊಡ್ಡಣ್ಣ ಅವ್ರನ್ನ. ಆದ್ರೆ ಅವರು ಸುಮಾರು ಏನು ಒಂದು 20 kg ಅಷ್ಟು ತಮ್ಮ ತೂಕವನ್ನ ಇಳಿಸ್ಕೊಂಡಿದ್ದಾರೆ. ಹಾಗಾಗಿ ಅವ್ರು ತುಂಬಾನೇ ಸಣ್ಣ ಆಗಿದ್ದಾರೆ ಅಂತಾನೆ ಹೇಳ್ಬೋದು. ಅಂದ್ರೆ ಅವ್ರು ಒಂದು ರೀತಿಯ ಡಯಟಿಂಗ್ ಅಲ್ಲಿ ಏನಿದ್ದಾರೆ ದೊಡ್ಡಣ್ಣ ಅವರು, ಆ ಒಂದು ಇದು ಕೂಡ ಒಂದು ಎಫೆಕ್ಟ್ ಆಗಿರ್ಬೋದು ಅನ್ನುವಂಥದ್ದು ಆಸ್ಪತ್ರೆಯ ಮೂಲಗಳು ಹೇಳ್ತಿರುವಂಥದ್ದು. ಆದ್ರೆ ಅವರ ಏನು ಒಂದು ಲೋ ಬಿ ಪಿ ಆಗಿರುವಂತ ಮುಖ್ಯ ಕಾರಣದಿಂದಲೇ ಈಗ ಅವ್ರನ್ನ ಬೆಂಗಳೂರಿಗೆ ರವಾನಿಸಿರುವಂಥದ್ದು. ಅರವಿಂದ್,
ಬರೀ ಲೋ ಬಿ ಪಿ ಒಂದೇ ಆಗಿದ್ದಿದ್ರೆ ವಿಜಯ್, ರಾಯಚೂರಲ್ಲಿ ಚಿಕಿತ್ಸೆ ಕೊಡ್ಬೋದಾಗಿತ್ತು, ಅದೇನು ಅಂತ ಏನು ಸೀರಿಯಸ್ ಅಲ್ಲ, ಅಲ್ಲೇ ಅಡ್ಮಿಟ್ ಮಾಡಿಕೊಂಡು ಅಲ್ಲೇ ಟ್ರೀಟ್ಮೆಂಟನ್ನು ಕೊಡ್ಬೋದಾಗಿತ್ತಲ್ಲ, ಆ್ಯಂಬುಲೆನ್ಸ್ನಲ್ಲಿ ಬೆಂಗಳೂರಿಗೆ ಇಮಿಡಿಯೇಟ್ ಆಗಿ ರವಾನೆ ಮಾಡುವಂಥದ್ದೇನು ಅಂತ. ಖಂಡಿತವಾಗಿ ಈ ಬಗ್ಗೆ ಏನು ಅಲ್ಲಿನ ಏನು ಚಿಕಿತ್ಸೆ ನೀಡಿದಂತ ವೈದ್ಯರು ನಮಗೆ ಒಂದು ಸ್ಪಷ್ಟನೆಯನ್ನ ಕೊಡಬೇಕಾಗಿತ್ತು. ಆದ್ರೆ ಅವ್ರು ಹೇಳಿರುವಂತದ್ದು ನಮಗೆ ಇಲ್ಲಿ ಏನು ಚಿಕಿತ್ಸೆ ಮಾಡ್ಲಿಕ್ಕೆ ಕಷ್ಟ ಸಾಧ್ಯ ಆಗುತ್ತೆ, ಹಾಗಾಗಿ ಅವ್ರನ್ನ ನಾವು ಬೆಂಗಳೂರಿಗೆ ರವಾನೆ ಮಾಡ್ತಾ ಇದೀವಿ ಅನ್ನುವಂತ ಒಂದು ಮಾಹಿತಿಯನ್ನ ನೀಡಿರುವಂತದ್ದು. ಏನು ಅವರಿಗೆ ಒಂದು ಲೋ ಬಿ ಪಿ ಆಗಿದೆ ಮತ್ತು ಮುಂದೆ ಏನು ಒಂದು ಹೆಚ್ಚು ಕಡಿಮೆ ಆದ್ರೆ ಯಾಕೆ ನಾವು ರಿಸ್ಕ್ ಅನ್ನ ತೆಗೆದುಕೊಳ್ಬಾರದು ಮತ್ತು ಅವ್ರಿಗೆ ಉತ್ತಮವಾದ ಚಿಕಿತ್ಸೆಯನ್ನ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಅವ್ರನ್ನ ಕಳಿಸ್ತೀವಿ ಅಂತ ಹೇಳ್ತಾ ಇದಾರೆ. ಆದ್ರೆ ರಾಯಚೂರಿನಲ್ಲಿ ಕೂಡ ಉತ್ತಮ ಆಸ್ಪತ್ರೆಗಳು ಇದ್ರೂ ಕೂಡ ಅವ್ರನ್ನ ಬೆಂಗಳೂರಿಗೆ ರವಾನಿಸಲಾಗಿರುವಂತದ್ದು. ಓಕೆ ವಿಜಯ್, ಥ್ಯಾಂಕ್ ಯು, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.